ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ಕುಂಬಾರ ಗಲ್ಲಿಯಲ್ಲಿ ವರ್ಷದ ಯುವಕ ನೇಣಿಗೆ ಶರಣಾದ ಘಟನೆ ಜರುಗಿದೆ. ನೇಣಿಗೆ ಶರಣಾದ ವರ್ಷದ ಯುವಕ ಅಜಿತ್ ಪಾಟೀಲ್ ಮೃತಪಟ್ಟ ದುರ್ದೈವಿ. ತೇರದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಉಚಿತ ಅನ್ನಭಾಗ್ಯ ಯೋಜನೆಯಲ್ಲಿ ಬರುವ ಹಣವನ್ನ ತಾನೇ ತೆಗೆದುಕೊಂಡು ಕುಡಿದು ಕುಪ್ಪಳಿಸ್ತಾ ಇದ್ದ. ಮನೆಯಲ್ಲಿ ತಾಯಿ ಮತ್ತು ಮಗ ಇಬ್ಬರು ವಾಸವಾಗಿರ್ತಾ ಇದ್ರು. ಪ್ರತಿ ತಿಂಗಳು ಬರುವ ಉಚಿತ ಅನ್ನಭಾಗ್ಯ ಯೋಜನೆ ಹಣವನ್ನ ತಾಯಿಗೆ ಕೊಡದೆ ತಾನೇ ಬ್ಯಾಂಕಿಗೆ ಹೋಗಿ ತೆಗೆದುಕೊಂಡು ಬಂದು ಹಣವನ್ನ ಕುಡಿದು ಮೋಜು ಮಸ್ತಿಗೆ ತೊಡಗಿದ್ದ. ಜೀವನದಲ್ಲಿ ಜೀವಿಸಿಕೊಂಡು ನೇಣಿಗೆ ಶರಣಾಗಿದ್ದಾನೆ. ಮಗ ಸತ್ತ ಕರುಣೆಯಲ್ಲಿ ತಾಯಿ ಒಬ್ಬಂಟಿಯಾಗಿದ್ದಾಳೆ. ಈ ಪ್ರಕರಣದ ಕುರಿತು ತೆರೆದಾಳ ಪೊಲೀಸ್ ಠಾಣೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.